ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಂತರಿಕ ಕಲಹ ಊರ್ಗೆಲ್ಲ ಗೊತ್ತಿದೆ ಸಿಎಂ ಕುರ್ಚಿಯಿಂದ ಹಿಡಿದು ವರ್ಗಾವಣೆವರೆಗೆ ಸಮರ ನಡೆಯುತ್ತಲೇ ಇರುತ್ತೆ ಇದೀಗ ಇಪ್ಪರ ಮಧ್ಯೆ ಸಂಧಿ ಮಾಡಿಸೋಕೆ ಕಾಂಗ್ರೆಸ್ನ ಪ್ರಬಲ ನಾಯಕಿ ಬರ್ತಿದ್ದಾರಂತೆ ರಾಜ್ಯ ಕಾಂಗ್ರೆಸ್ನ ಕಲಹ ಗುಟ್ಟಾಗಿ ಉಳಿದಿಲ್ಲ ಬಂಡೆ ವಿರುದ್ಧ ಬಂಡೇಲು ಸಿದ್ದರಾಮಯ್ಯ ಬಳಗ 5 ವರ್ಷ ನಮ್ಮ ನಾಯಕನೇ ಸಿಎಂ ಅಂತ ಅಬ್ಬರಿಸುತ್ತೆ जमीर एंबी पाटील महदेवप्प रायरेड्डि पदे पदे सिद्धु पर घंटा घोषवागी हेळिके कोडुत्तारे इदु करकपुरद डीके ब्रदर्स कण्णु केंपगागिसुत्ते अवरु रांग आगि टांग कोडुत्तारे इदीग इब्बर जगळक्के मद्दरियोदक्के सोनिया गांधीयवरे बर्तिद्दारंते डीकेशी सिद्दरामय्य मध्ये वर्गावणे वार नडेयताने इदे इब्बर नेतृत्वद बणगळु आगाग बैदाडिकोंडु विपक्षगळ बायिगे आहार कोडुत्तवे इन्नु अनुदान हंचिकेयल्लि कोल्ड वार इद्दे इदे जुलाई 17-18 बेंगळूरिनल्लि मैत्री सभे नडेयलिद्दु ಸಿದ್ದರಾಮಯ್ಯ ಡಿಕೆಶಿ ರಾಜ್ಯ ನಾಯಕರಿಗೆ ಸೋನಿಯಾ ಪಾಠ ಮಾಡಲಿದ್ದಾರೆ ರಾಜಕೀಯ ಸುದ್ದಿಗಳಿದಾದರೆ ಮಳೆ ಸುದ್ದಿಯತ್ತ ಗಮನ ಹರಿಸೋಣ ಉತ್ತರ ಭಾರತವನ್ನ ಮಳೆ ಇನ್ನೂ ಕೂಡ ಕಾಡ್ತಲೇ ಇದೆ ಕೆಲವೆಡೆ ಮಳೆ ಪ್ರಮಾಣ ಕಮ್ಮಿ ಆದರೂ ಕೂಡ ಅದರಿಂದಾದ ಹಾನಿ ಮಾತ್ರ ಸುಧಾರಿಸಿಕೊಳ್ಳೋಕೆ ವರ್ಷಗಳೇ ಬೇಕು ಅನ್ನೋ ಸ್ಪಷ್ಟ ಚಿತ್ರಣ ಮೂಡಿಸಿಬಿಟ್ಟಿದೆ ದೆಹಲಿಯಲ್ಲಿ ಮಳೆಗೆ ಮೂವರು ಸಾವನ್ನಪ್ಪಿದ್ದಾರೆ ಪ್ರವಾಹದ ನೀರಲ್ಲಿ ಈಜಲು ಹೋಗಿದ್ದ ಮೂವರು ಬಾಲಕರು ಸಾವಿಗೀಡಾಗಿದ್ದಾರೆ ಸಂತ್ರಸ್ತರಲ್ಲಿ ಒಬ್ಬನಿಗೆ 10 ವರ್ಷ ಮತ್ತು ಇಬ್ಬರು 13 ವರ್ಷದವರು ಅಂತ ಗೊತ್ತಾಗಿದೆ ಸೆಂಟ್ರಲ್ ದೆಹಲಿಯ ರಸ್ತೆಯ ಎರಡು ಬದಿ ನೀರು ಫ್ಲೈಓವರ್ ಮೇಲೂ ಹೋಗಲಾಗದ ಸ್ಥಿತಿ ರಸ್ತೆಯ ಡಿವೈಡರ್ ಪಕ್ಕದಲ್ಲೇ ಎರಡು ಬದಿ ವಾಹನಗಳು ಓಡಾಡುತ್ತಿವೆ ರಸ್ತೆ ಚೆನ್ನಾಗಿದೆ ಅಂತ ಹೋದ್ರೆ ವಾಹನಗಳೆಲ್ಲ ಅಲ್ಲಲ್ಲೇ ಕೆಟ್ಟು ನಿಂತು ತಳ್ಳಬೇಕಾದ ದುಸ್ಥಿತಿ ರಾಜ್ಘಾಟ್ ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ಇರುವ ರಾಜ್ಘಾಟ್ನ ಸ್ಥಿತಿ ಹೇಗಿದೆ ನೋಡಿ ಮುಖ್ಯ ದ್ವಾರದಿಂದ ನುಗ್ಗಿರೋ ನೀರು ಅರ್ಥ ರಾಜ್ಘಾಟನ್ನೇ ಆವರಿಸಿದೆ ವಜೀರಾಬಾದ್ ದೆಹಲಿಯ ಪ್ರತಿಷ್ಠಿತ ನಗರ ರಸ್ತೆಗಳೇ ಕಾಣದಷ್ಟು ನೀರು ಆಂಬ್ಯುಲೆನ್ಸ್ಗಳಿಗೂ ನರಳಾಟ ಇನ್ನು ದೆಹಲಿಯ ಶಾಂತಿವನದಲ್ಲೂ ಮಳೆ ನೀರು ಅಶಾಂತಿ ಸೃಷ್ಟಿಸಿದೆ ನಾಲ್ಕು ದಿಕ್ಕುಗಳಲ್ಲೂ ನೀರು ಜನರನ್ನ ಹಿಂಡಿ ಹಿಪ್ಪೆ ಮಾಡುತ್ತಿದೆ ಯಮುನಾ ಬಜಾರ್ನಲ್ಲಂತೂ ಜನರಿಗೆ ನೀರೇ ನರಕ ತೋರಿಸಿದೆ ಕುತ್ತಿಗೆವರೆಗೂ ನೀರು ಮುಳುಗಿದ ಮನೆಗಳು ಮನೆ ಸಾಮಾನುಗಳೆಲ್ಲ ತೇಲ್ತಾ ಇವೆ ಹೋಟೆಲ್ಗಳೆಲ್ಲ ಮುಳುಗಿ ಹೋಗಿವೆ ಕಾರು ಬೈಕ್ಗಳು ನೀರಲ್ಲಿ ಮುಳುಗಿ ಹೋಗಿದೆ ಇನ್ನೊಂದು ಕಡೆ ಅದೇ ನೀರಲ್ಲಿ ಜನ ಬೋಟ್ ಹತ್ತಿ ರಸ್ತೆ ದಾಟುತ್ತಿದ್ರೆ ಯುವಕರು ಮಕ್ಕಳು ಈಜಾಡುತ್ತಿದ್ದಾರೆ ಯಾವ ದಿಕ್ಕಿಗೆ ಹೋದ್ರೋ ಯಮುನಾ ನದಿ ನೀರು ದೆಹಲಿಯನ್ನ ಆಪೋಷಣೆ ತೆಗೆದುಕೊಂಡ ದೃಶ್ಯಗಳೇ ಟ್ರಾಫಿಕ್ ಜಾಮ್ ಹೆಚ್ಚಾಗಿ ಜನ ಡಿವೈಡರ್ಗಳ ಮೇಲೆ ಬೈಕ್ಗಳನ್ನ ದಾಟಿಸಿ ಒನ್ವೇಗೆ ನುಗ್ಗಿ ಹೋಗುತ್ತಿದ್ದಾರೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಸಿಎಂ ಕೇಜ್ರಿವಾಲ್ ಇವತ್ತು ಜಂಟಿಯಾಗಿ ನೆರೆ ಪೀಡಿತ ಪ್ರದೇಶಗಳನ್ನು ಪರಿಶೀಲಿಸಿದರು ಉತ್ತರ ಪ್ರದೇಶದ ಮೊರದಾಬಾದ್ಗೂ ಮಳೆ ನೀರಿನ ಕಾಟ ತಟ್ಟಿದೆ ಮಳೆ ನೀರಿನ ಜೊತೆ ಮೋರಿ ನೀರು ಮನೆಗಳಿಗೆ ನುಗ್ಗಿ ಊರೂರೇ ಗಬ್ಬೆದ್ದು ಹೋಗ್ತಿದೆ ಮುಂಬೈನಲ್ಲೂ ಜೋರು ಮಳೆಗೆ ತತ್ತರಿಸಿದ್ದಾರೆ ಜನ ಒಂದು ರಾತ್ರಿ ಮಳೆಗೆ ವಾಣಿಜ್ಯ ನಗರದ ರಸ್ತೆಗಳು ಮುಳುಗಿ ಹೋಗಿವೆ ಉತ್ತರಾಖಂಡನ ಹರಿದ್ವಾರದ ಲಷ್ಕರ್ ನಗರಕ್ಕೆ ರಾತ್ರೋರಾತ್ರಿ ಮಳೆ ನೀರು ನುಗ್ಗಿದೆ ಮನೆಯಲ್ಲಿದ್ದವರು ನೀರಿಗೆ ಬಲಿಯಾಗಬೇಕಿತ್ತು ಅಷ್ಟರಲ್ಲಿ ಎಸ್‌ಟಿಆರ್‌ಎಫ್ ತಂಡ ನೀರಲ್ಲಿ ಸಿಲುಕಿದವರನ್ನ ಹೆಗಲ ಮೇಲೆ ಹೊತ್ತು ತಂದು ರಕ್ಷಣೆ ಮಾಡಿದ್ದಾರೆ ಇದು ಹಿಮಾಚಲದ ಮಂಡಿ ಪ್ರದೇಶದ ದೇವಸ್ಥಾನ ಎರಡು ದಿನದ ಹಿಂದೆ ಪ್ರವಾಹಕ್ಕೆ ಮುಕ್ಕಾಲು ಭಾಗ ದೇವಸ್ಥಾನವೇ ಮುಳುಗಿ ಹೋಗಿತ್ತು ಅಕ್ಕಪಕ್ಕದ ಮನೆ ರಸ್ತೆಗಳೆಲ್ಲ ಕೊಚ್ಚಿ ಹೋಗಿದೆ ಆದರೆ ದೇವಸ್ಥಾನಕ್ಕೆ ಎಳ್ಳಷ್ಟು ಹಾನಿಯಾಗಿಲ್ಲ